ನಮಸ್ತೆ ವೀಡಿಕೆ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿ ಚಟ್ನಿ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಇದಕ್ಕೆ ಪೋವಾ ಚಟ್ನಿ ಅಂತ ಹೇಳ್ತಾರೆ ಇವಾಗ ನಾನು ಡೈರೆಕ್ಟ್ ಮಿಕ್ಸಿಯಲ್ಲೇ ಹಾಕ್ತಾ ಇದ್ದೇನೆ ಒಂದು ಮುಸ್ಟಿ ಫುಲ್ ಕೊತ್ತಂಬರಿ ಹಾಕುವ ಹಸಿ ಕೊತ್ತಂಬರಿ ನೆಕ್ಸ್ಟ್ ಒಂದು ಎರಡು ದೊಡ್ಡ ಚಮಚ ಜೀರಿಗೆ ಹಾಕಬೇಕಾಯ್ತಾ ಕೆಲವರು ಇದು ಎರಡನ್ನ ಸ್ವಲ್ಪ ಹುರಿದು ಸಹ ಮಾಡ್ತಾರೆ ನಾನು ಹೀಗೆ ಹಸಿ ಹಾಕ್ತೇನೆ ಎರಡು ಚಮಚ ಎರಡು ದೊಡ್ಡ ಚಮಚ ಜೀರಿಗೆ ಓಕೆ ನೆಕ್ಸ್ಟ್ ಒಂದು ಎರಡು ಹುರ್ದ ಕೆಂಪು ಮೆಣಸು ಆಯಿತಾ ನಿಮಗೆ ಖಾರ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಿ ಒಂದು ಚಿಕ್ಕ ತುಂಡು ಹುಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಇನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಬೇಕು ನೀವು ಕೊತ್ತಂಬರಿ ಜೀರಿಗೆನ ಹುರಿದು ಮಾಡೋದಾದರೆ ಅದರಲ್ಲಿ ಒಂದು ಅರ್ಧ ಚಮಚ ಅರಸಿನ ಹುಡಿಯನ್ನು ಸೇರಿಸ್ಬೋದು ಇದು ರುಬ್ಬಿ ಆದ ಮೇಲೆ ನಂತರ ನಾನು ಬೆಲ್ಲ ಹಾಕ್ತಾ ಇದ್ದೇನೆ ಮೊದಲೇ ಬೆಲ್ಲ ಹಾಕಿದರೆ ಇದು ಹುಡಿ ಆಗೋದಿಲ್ಲ ಆದ್ದರಿಂದ ಈವಾಗ ಬೆಲ್ಲ ಹಾಕ್ತಾ ಇದ್ದೇನೆ ಒಂದು ಮುಷ್ಟಿ ಫುಲ್ಲ ಬೆಲ್ಲ ಹಾಕ್ಬೋದು ಅದು ಖಾರ ಸಿಹಿ ಎಲ್ಲ ಒಟ್ಟಾಗಿ ತಿನ್ನುವಾಗ ರುಚಿ ಆಗ್ತದೆ ಈಗ ಅರ್ಧ ಅರ್ಧಾಯಿತು ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಈ ಹುಡಿಯನ್ನು ಹಾಕೋದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಎರಡು ಮುಷ್ಟಿ ಫುಲ್ಲು ತೆಂಗಿನ ತುರಿ ಹಾಕಬೇಕು ಇದಕ್ಕೆ ಒದ್ದೆ ತೆಂಗಿನ ತುರಿ ಇದ್ರೆ ತುಂಬ ರುಚಿಯಾಗ್ತದೆ ಫ್ರೆಶ್ ಇದ್ದದ್ದು ಇದನ್ನು ಹಾಕಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಸಂಜೆ ತಿಂಡಿಗೂ ಮಾಡ್ಬೋದು ಐದು ನಿಮಿಷದೊಳಗೆ ಆಗ್ತದೆ ಬೇಗ ಮಾಡ್ಬೋದು ಇದು ಎಲ್ಲರಿಗೂ ಗೊತ್ತಿದೆ ಆದರೆ ಇಲ್ಲಿಯವರಿಗೆ ಗೊತ್ತಿಲ್ಲ ಅಂತ ಹೇಳಿದಕ್ಕೆ ಇದೆಲ್ಲ ಹಾಕ್ತಾ ಇದ್ದೇನೆ ನಮ್ದೆಲ್ಲ ಏನು ಹೇಳ್ತಾರೆ ತಿಂಡಿ ಎಲ್ಲ ನಮ್ಮ ಇಲ್ಲಿಯವರಿಗೂ ಗೊತ್ತ ನನ್ನ ಫ್ರೆಂಡ್ಸಿಗೆಲ್ಲ ಗುರ್ತು ಮಾಡಿಸ್ಲಿಕ್ಕಾಗಿ ಇದು ಹಾಕ್ತಾ ಇದ್ದೆ ನಾನು ರೆಸಿಪಿಯನ್ನು ಇದು ಏನು ಸಿಂಪಲ್ ಅಲ್ವಾ ಅಂತ ಹೇಳಬೇಡಿ ಕೆಲವರಿಗೆ ಗೊತ್ತಿರೋದಿಲ್ಲ ಇನ್ನು ಕೆಲವರು ಪಕ್ಕನೇ ಯಾರಾದರೂ ಗೆಸ್ಟ್ ಬಂದರು ಅರ್ಜೆಂಟಲ್ಲಿ ಮಾಡ್ಬೋದು ಇದನ್ನು ಒಮ್ಮೆ ನೀವು ಮಾಡಿ ನೋಡಿ ನಿಜವಾಗಿಯೂ ರುಚಿಯಾಗ್ತಿದೆ ಕೆಲವರು ಹೀಗೇ ತಿಂತಾರೆ ಒಗ್ಗರಣೆ ಹಾಕಿ ಆದರೆ ನೀರುಳ್ಳಿ ಉಂಟಲ್ಲ ಅದನ್ನು ಸಪೂರ ಕಟ್ಟು ಮಾಡಿ ಹಾಕಿ ತಿಂದರೆ ಉಂಟಲ್ಲ ಅದರ ರುಚಿನೇ ಬೇರೆ ಮಿಕ್ಸ್ ಮಾಡಿ ಆದಮೇಲೆ ಇವಾಗಲೇ ಉಪ್ಪು ನೋಡ್ಕೊಳ್ಳಿ ಇದಕ್ಕೆ ನಾನು ಒಂದು ಚಿಕ್ಕ ಸೈಜಿದು ನೀರುಳ್ಳಿ ತಗೊಂಡಿದ್ದೇನೆ ಇದು ತುಂಬ ಸಪೂರ ಆಗಬೇಕು ರುಚಿ ಆಗ್ತದೆ ಆದ್ದರಿಂದ ನಾನು ಇದರಲ್ಲಿ ಇದ್ದೇನೆ ಈ ಚಾಪರ್ ಒಂದಿದ್ರೆ ಬೇಗ ಆಗ್ತದೆ ಅದಲ್ಲದೆ ಕಣ್ಣಲ್ಲಿ ನೀರು ಬರಲು ಸಹ ಉಳಿತದೆ ಇಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಇದನ್ನು ಮಕ್ಕಳ ಹತ್ರ ಕೊಟ್ಟರು ಉಂಟಲ್ವಾ ನಮಗೆ ಕೆಲಸ ಸ್ವಲ್ಪ ಬೇಗ ಆಗ್ತದೆ ಮಾತ್ರ ಇದರ ಒಳಗೆ ಒಂದು ಆ ಬ್ಲೇಡ್ ಉಂಟಲ್ಲ ಅದು ಮಾತ್ರ ಮಕ್ಕಳ ಹತ್ರ ಕೊಡಬೇಡಿ ತುಂಬಾ ಹರಿತಾ ಇದೆ ಅದು ಈ ಬ್ಲೇಡ್ ನೋಡಿ ಇದು ಮಾತ್ರ ತುಂಬ ಜಾಗೃತಿ ಇರಬೇಕು ತುಂಬ ಶಾರ್ಪ್ ಇದೆ ಇದು ನಾನು ಇವಾಗಲೇ ಮಿಕ್ಸ್ ಮಾಡ್ತಾ ಇದ್ದೇನೆ ಫೋಟೋ ಇದು ವಿಡಿಯೋ ತೆಗಿಲಿಕ್ಕಾಗಿ ಇಲ್ಲದಿದ್ದರೆ ನೀವು ತಿನ್ನುವ ಹೊತ್ತಲ್ಲಿ ಇದನ್ನು ಮಿಕ್ಸ್ ಮಾಡಿದರೆ ಆಯಿತು ತಿನ್ನುವಾಗ ಆ ನೀರುಳ್ಳಿ ಕರುಕುರು ಅಂತ ತಿನ್ನಲಿಕ್ಕೆ ರುಚಿಯಾಗ್ತದೆ ಮೊದಲೇ ಮಿಕ್ಸ್ ಮಾಡಿ ಇಡಬಾರ್ದು ತಿನ್ನುವ ಹೊತ್ತಲ್ಲಿ ನೀರುಳ್ಳಿಯನ್ನು ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಕೊಡುವ ಒಗ್ಗರಣೆ ಕೊಟ್ಟರೂ ಆಗ್ತದೆ ಕೊಡದಿದ್ದರೂ ತಿನ್ನಲಿಕ್ಕೆ ತೆಂಗಿನ ತೆಂಗಿನೆಣ್ಣೆಯಲ್ಲಿ ನಾನು ಒಂದು ಚಮಚ ಸಾಸಿವೆ ಹಾಕಿದ್ದೇನೆ ಇನ್ನು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿದ್ದೇನೆ ಈ ಒಗ್ಗರಣೆನ ಅದಕ್ಕೆ ಹಾಕಿದ್ರಾಯಿತು ಇದನ್ನು ಎರಡು ಮೂರು ರೀತಿಯಲ್ಲಿ ತಿನ್ಬೋದು ಅವರವರ ಟೇಸ್ಟಿಗೆ ತಕ್ಕಂತೆ ಕೆಲವರು ಹೀಗೇ ತಿಂತಾರೆ ನಮ್ಮ ಮನೆಯಲ್ಲಿ ನೈಲೋನ್ ಸೇವ್ ಅಂತ ಸಿಗ್ತದಲ್ಲ ಈ ಥರ ಸಪೂರ ಸೇಮಿಗೆ ಅದನ್ನು ಹಾಕಿ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ನಾವು ಚಿಕ್ಕ ಇರುವಾಗ ಇದರ ಮೇಲೆ ಕಾಫಿ ಹಾಕಿ ತಿಂತಿದ್ರು ತಮಾಷೆ ಅನ್ನಿಸ್ತಿದೆಯಾ ಇಲ್ಲ ನಿಜವಾಗಿ ಹೇಳ್ತಾ ಇದ್ದೇನೆ ನನಗೆ ಇದರ ಮೇಲೆ ಮೊಸರು ಹಾಕಿ ತಿನ್ನಲಿಕ್ಕೆ ಇಷ್ಟ ನೋಡಿ ನಮ್ಮ ಇಂಡಿಯನ್ ಸ್ಪೂನಲ್ಲಿ ತಿಂತಾ ಇದ್ದೇನೆ ಚಮಚದಲ್ಲಿ ತಿಂದರೆ ಅದರ ರುಚಿ ಗೊತ್ತಾಗೋದಿಲ್ಲ ಇನ್ನು ಕೆಲವರು ಎಂತ ಮಾಡ್ತಾರೆ ಈ ಅವಲಕ್ಕಿಯನ್ನು ಒಟ್ಟಿಗೆ ತಿನ್ನುವವರು ಇದ್ದಾರೆ ಒಮ್ಮೆ ಮಾಡಿ ನೋಡಿ ನಿಮಗೆ ಯಾವುದ್ರೊಟ್ಟಿಗೆ ರುಚಿಯಾಗ್ತದೆ ಅಂತ ನನಗೆ ಹೇಳಿ ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒಳ್ಳೇದಾಗಲಿ ಖುಷಿಯಾಗಿರಿ ಬಾಯ್